Hello students, welcome to your biology class. As we are discussing the chapter structural organization in animal, and we have studied the details of the cockroach, and we have studied the morphological points of the cockroach. The cockroach body is divided into head, thorax and abdomen. So the first morphological part is the head. ಇದು ಡೈಗ್ರಾಮ್ ಅನ್ನು ನೀವು ಯು ಹ್ಯಾವ್ ಟು ಡ್ರಾ ಈ ಡೈಗ್ರಾಮ್ ಅನ್ನು ಕೆಡುತ್ತೆ ನೋಡಿ ಎಕ್ಸಾಮ್ದಾಗ ಅಲ್ಲಿ ಡೈಗ್ರಾಮ್ ಇಡ್ಸಿ ಇದ್ರದ್ದು ಡಿಸ್ಕ್ರಿಪ್ಷನ್ ಲೇಬಲಿಂಗ್ ಇದೆಲ್ಲ ಬರೆದಿರಂದ್ರೆ 5 ಮಾರ್ಕ್ಸ್ ಸಿಗ್ತಾರೆ ಹೆಡ್ ಥೋರ್ಯಾಕ್ಸ್ ಬರಿಬೇಕಲ್ಲಿ. ಸೊ ಹೆಡ್ ಟ್ರಯಾಂಗುಲಾರ್ ಇದೆ, ಟ್ರಯಾಂಗುಲಾರ್ ಶೇಪ್ ಹೆಡ್ ಇದೆ. ಅದರ ಒಳಗಡೆ 6 ಫ್ಯೂಸ್ಡ್ ಸೆಗ್ಮೆಂಟ್ ಇರ್ತವೆ. 6 ಫ್ಯೂಸ್ಡ್ ಸೆಗ್ಮೆಂಟ್ಗಳ ಸೇರಿ ಟ್ರಯಾಂಗಲ್ ಶೇಪ್ ಹೆಡ್ ಅನ್ನು ಆಗಿರುತ್ತದೆ. ಇಟ್ ಶೋ ಗ್ರೇಟ್ ಮೊಬಿಲಿಟಿ ಇನ್ ಆಲ್ ಡೈರೆಕ್ಷನ್ ಡ್ಯೂ ಟು ಫ್ಲೆಕ್ಸಿಬಲ್ ನೆಕ್. ಯಾವ ಕಡೆಯೂ ಇದು ನೋಡಬಹುದು, ಫ್ಲೆಕ್ಸಿಬಲ್ ಇರುತ್ತದೆ. ಹೆಡ್ ಬಿಯರ್ಸ್ ಪೇರ್ ಆಫ್ ಥ್ರೆಟ್ ಲೈಕ್ ಎಂಟೆನಾ. ಧಾಗ ಇದ್ದಂಗೆ ಎರಡು ಏನಿರ್ತವೆ ಅಂದರೆ ಎಂಟೆನಾ ಇರ್ತವೆ. ಮತ್ತು ಪೇರ್ ಆಫ್ ಕಂಪೌಂಡ್ ಐಸ್, ನಮಗೆ ಗೊತ್ತಿದೆ ಕಂಪೌಂಡ್ ಐ ಎದಕ್ಕೆ ಅನ್ಬೇಕಂದ್ರೆ. ಆ್ಯಂಡ್ ಬೈಟಿಂಗ್ ಆ್ಯಂಡ್ ಚೀವಿಂಗ್ ಟೈಪ್ ಆಫ್ ಮೌತ್ ಏನಿದೆ ಅದಕ್ಕೆ ಹೆಡ್ ಒಳಗೆ ಏನಿದೆ, ಒಂದು ಎಂಟೆನಾ ಇವೆ, ಎರಡು ಎಂಟೆನಾ ಇವೆ, ಎರಡು ಕಣ್ಣಿವೆ, ಅದೂ ಕಂಪೌಂಡ್ ಕಣ್ಣು. ಮತ್ತು ಬೈಟಿಂಗ್, ಬೈಟ್ ಅಂದರೆ ಕತರ್ನ, ಕಟ್ಕರ್ನ, ಬೈಟಿಂಗ್ ಮತ್ತು ಚೀವಿಂಗ್ ಚಾಬ್ನ, ಚೀವಿಂಗ್ ಟೈಪ್ ಏನಿದೆ ಇವ್ರ ಹತ್ರ ಮಾತಿದೆ. ಓಕೆ, ಸೊ ಯು ಹ್ಯಾವ್ ಟು ಲೇಬಲ್ ದಿಸ್ ಆಲ್ ದ ಪಾಯಿಂಟ್ ಆ್ಯಂಡ್ ಡ್ರಾ ದಿಸ್ ಡೈಗ್ರಾಮ್ ಆಲ್ಸೋ. ದೆನ್ ರೈಟ್ ದಿಸ್ ಪಾಯಿಂಟ್ಸ್. ದೆನ್ ಮೌತ್ ಪಾರ್ಟ್ಸ್, ಕಾಕ್ರೋಚ್ ಮೌತ್ ಪಾರ್ಟ್ ನಾವು ನೋಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನು ಏನಿದೆ ಇದ್ರ ಮೌತ್ ಒಳಗಂದ್ರೆ ಲ್ಯಾಬ್ರಮ್ ಅಪ್ಪರ್ ಲಿಪ್, ಅಪ್ಪರ್ ಲಿಪ್ ಇದೆ. ದೆನ್ ಲೇಬಿಯಮ್ ಇದು ಲೋವರ್ ಲಿಪ್, ಅಪ್ಪರ್ ಲಿಪ್ ಲೋವರ್ ಲಿಪ್. ಬಿಟ್ವೀನ್ ದೀಸ್ ಟೂ ಯು ಮೇ ಫೈಂಡ್, ಇಲ್ಲಿ ನೋಡ್ರಿ ಹೈಪೋಫ್ಯಾರಿಂಗ್ಸ್ ಟಂಗ್ ಅಂತಾರೆ ಅದಕ್ಕೆ. ಅದಕ್ಕೆ ಏನಂತಾರೆ ಹೈಪೋಫ್ಯಾರಿಂಗ್ಸ್ ಟಂಗ್, ಇಲ್ಲಿದೆ ನೋಡ್ರಿ ಹೈಪೋಫ್ಯಾರಿಂಗ್ಸ್ ಟಂಗ್ ಇಲ್ಲಿದೆ. ಸಾರಿ, ಇದು ಇಲ್ಲಿ ಒಳಗಡೆ ಇದೆ, ಅದು ಕಾಣ್ತಾ ಇಲ್ಲ, ಅದು ಟಂಗ್. ನೆಕ್ಸ್ಟ್ ಟೂ ಮೆಂಡಿಬಲ್ಸ್, ಟೂ ಮ್ಯಾಕ್ಸಿಲ್ಲೆ, ಇಲ್ಲೊಂದಿದೆ ಇದೊಂದಿದೆ, ಟೂ ಮ್ಯಾಕ್ಸಿಲ್ಲೆ. ಯು ಜಸ್ಟ್ ಡ್ರಾ ದಿಸ್ ಡೈಗ್ರಾಮ್, ರೈಟ್ ದಿಸ್ ಆ್ಯಂಡ್ ದಿಸ್ ಡೈಗ್ರಾಮ್ ಯು ಹ್ಯಾವ್ ಟು ಡ್ರಾ. ದಿಸ್ ಇಸ್ ದ ಪಾರ್ಟ್ ಆಫ್ ದಿ ಮೌತ್ ಪಾರ್ಟ್ ಆಫ್ ದಿ ಕಾಕ್ರೋಚ್. ದಿಸ್ ವಿಲ್ ಬಿ ಆಸ್ಕ್ ಇನ್ ದ ಎಕ್ಸಾಮಿನೇಷನ್, ಇದನ್ನು ಎಕ್ಸಾಮ್ನಲ್ಲಿ ಕೇಳಬಹುದು. ನೆಕ್ಸ್ಟ್ ಥೊರ್ಯಾಕ್ಸ್, ಸೆಂಟ್ರಲ್ ಪಾರ್ಟ್ ಆಫ್ ದಿ ಬಾಡಿ, ದ್ಯಾಟ್ ಈಸ್ ವಾಟ್ ಥೊರ್ಯಾಕ್ಸ್ ಅಗೇನ್ ಹ್ಯಾಸ್ ತ್ರೀ ಟೈಪ್, ಪ್ರೋಥೊರ್ಯಾಕ್ಸ್, ಮಿಸೋಥೊರ್ಯಾಕ್ಸ್ ಆ್ಯಂಡ್ ಮೆಟಾಥೊರ್ಯಾಕ್ಸ್. ಅಲ್ಲಿ ಮೂರು ಪಾರ್ಟ್ ಇವೆ ಥೊರ್ಯಾಕ್ಸ್ದು, ಪ್ರೋಥೊರ್ಯಾಕ್ಸ್, ಮಿಸೋಥೊರ್ಯಾಕ್ಸ್ ಆ್ಯಂಡ್ ಮೆಟಾಥೊರ್ಯಾಕ್ಸ್. ಹೆಡ್ ಈಸ್ ಕನೆಕ್ಟೆಡ್ ಟು ಥೊರ್ಯಾಕ್ಸ್ ಬೈ ದ ನೆಕ್ ಶಾರ್ಟ್ ಎಕ್ಸ್ಟೆನ್ಷನ್ ಆಫ್ ದ ಪ್ರೋಥೊರ್ಯಾಕ್ಸ್. ಪ್ರೋಥೊರ್ಯಾಕ್ಸ್ ಸಣ್ಣದಿರ್ತದೆ. ಈಚ್ ಥೊರಾಸಿಕ್ ಸೆಗ್ಮೆಂಟ್ ಬಿಯರಿಂಗ್ ಪೇರ್ ಆಫ್ ವಾಕಿಂಗ್ ಲೆಗ್ಸ್. ಅಲ್ಲಿ ಈಚ್ ಸೆಗ್ಮೆಂಟ್ ಆಫ್ ದಿ ಥೊರ್ಯಾಕ್ಸ್ನಲ್ಲಿ ಎರಡು ಪೇರ್ ಆಫ್ ವಾಕಿಂಗ್ ಏನಿರ್ತವೆ ಅಂದರೆ ಲೆಗ್ಸ್ ಇರ್ತವೆ. ಠೀಕ್, ತ್ರೀ ಲೆಗ್ಸ್ ಆಗ್ತವೆ. ದೆನ್ ನೋ ನೀಡ್ ಟು ಡ್ರಾ ದಿಸ್ ಡೈಗ್ರಾಮ್. ದೆನ್ ಟೂ ಪೇರ್ ಆಫ್ ವಿಂಗ್ಸ್ ಇರ್ತವೆ, ಫೋರ್ ವಿಂಗ್ಸ್ ಆ್ಯಂಡ್ ಹಿಂಡ್ ವಿಂಗ್ಸ್. ಪಂಖಗಳು, ವಿಂಗ್ಸ್ ಅದಕ್ಕಂತರ ಪಂಖ, ಫೋರ್ ವಿಂಗ್ಸ್ ಮುಂದಿಂದ, ಹಿಂಡ್ ವಿಂಗ್ಸ್ ಹಿಂದಿಂದ. ಫೋರ್ ವಿಂಗ್ಸ್ ಮಿಸೋಥೊರ್ಯಾಕ್ಸ್ನಲ್ಲಿ ಇರುತ್ತದೆ, ಅಪೆಕ್ಯೂ. ದೆನ್ ಡಾರ್ಕ್ ಲೆದರಿ ಕವರ್ಡ್ ಹಿಂಡ್, ಕವರ್ಡ್ ಹಿಂಡ್ ವೆನ್ ದೇ ರೆಸ್ಟ್. ಹಿಂದಿನ ಏರಿಯಾ ಇದು ಕವರ್ಡ್ ಮಾಡ್ತದೆ, ಕವರ್ಡ್ ಹಿಂಡ್, ಹಿಂಡ್ ಮೀನ್ಸ್ ಹಿಂದಿನ, ಎಟ್ ರೆಸ್ಟ್. ದೆನ್ ಹಿಂಡ್ ವಿಂಗ್ಸ್ ಮೆಟಾಥೊರ್ಯಾಕ್ಸ್ನಲ್ಲಿ ಇರ್ತವೆ, ಟ್ರಾನ್ಸ್ಪರೆಂಟ್ ಇರ್ತವೆ, ಅದ್ರ ಒಳಗಿನ ನೀವು ನೋಡಬಹುದು ಟ್ರಾನ್ಸ್ಪರೆಂಟ್ ಮೆಂಬ್ರೇನ್ಸ್ ಆ್ಯಂಡ್ ಆರ್ ಯೂಸ್ ಇನ್ ದಿ ಫ್ಲೈಟ್ ಆಗುವಾಗ ಅದಕ್ಕನ್ನು ಯೂಸ್ ಮಾಡ್ತಾರೆ ಹಾರುವಾಗ. ನೆಕ್ಸ್ಟ್ ಅಬ್ಡಾಮಿನ್, ಅಬ್ಡಾಮಿನ್ ಇಸ್ ಲಾಸ್ಟ್ ಬಾಡಿ ಪಾರ್ಟ್, ಅಬ್ಡಾಮಿನ್ ವಿಚ್ ಹ್ಯಾಸ್ ಹೌ ಮೆನಿ ಸೆಗ್ಮೆಂಟ್ಸ್, 10 ಸೆಗ್ಮೆಂಟ್ಸ್. ಇನ್ ದ ಫೀಮೇಲ್ 7 ಸೆಗ್ಮೆಂಟ್ ಬೂಟ್ ಶೇಪ್ಡ್, 7 ಸೆಗ್ಮೆಂಟ್ ಏನಂಗಿರ್ತದೆ ಫೀಮೇಲ್ ಒಳಗೆ ಅಂದರೆ ಬೂಟ್ ಶೇಪ್ ಇರುತ್ತದೆ. 8 and 9 ಸ್ಟರ್ನಾ ಫಾರ್ಮ್ ಬ್ರೂಡ್ ಜನೈಟಲ್ ಪೌಚ್, ಇಲ್ಲಿ ಜನೈಟಲ್ ಸಿಸ್ಟಮ್ ಅನ್ನು ಇರುತ್ತದೆ. ಜನೈಟಲ್ ಪೌಚ್ ಎದುರು ಒಳಗೆ ಅಂದರೆ 7, 8 ಮತ್ತು 9 ಒಳಗೆ. ಇಟ್ ಕನ್ಸಿಸ್ಟ್ ಆಫ್ ಫೀಮೇಲ್ ಗೋನೋಫೋರ್, ಅದ್ರ ಒಳಗೆ ಏನಿರ್ತದೆ ಅಂದರೆ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರ್ತವೆ, ಅದು ಫೀಮೇಲ್ ಗೋನೋಫೋರ್ ಅಂತ.
ದೆನ್ ಸ್ಪರ್ಮೋಥೀಕ ಪೋರ್ಸ್ ಆ್ಯಂಡ್ ಕೋಲ್ಯಾಟ್ರಲ್ ಗ್ಲ್ಯಾಂಡ್ಸ್ ಆಲ್ಸೋ ಫೌಂಡ್ ಇನ್ ದ 8 ಆ್ಯಂಡ್ 9 ಬ್ರೂಡ್ ಜನೈಟಲ್ ಪೌಚ್ ಆಫ್ ದಿ ಕಾಕ್ರೋಚ್ ಇನ್ ದ ಫೀಮೇಲ್. ದೆನ್ ಇನ್ ಮೇಲ್ ಜನೈಟಲ್ ಪೌಚ್ ಲೈಸ್ ಎಟ್ ದಿ ಹಿಂಡ್ ಎಂಡ್ ಆಫ್ ದಿ ಅಬ್ಡಾಮಿನ್ ಬಾಂಡೆಡ್ ಡಾರ್ಸಲಿ ಎಟ್ ದ 9th ಆ್ಯಂಡ್ 10th ಟೆರ್ಗಾ ಸೆಗ್ಮೆಂಟ್ ಇಸ್ ನಥಿಂಗ್ ಬಟ್ ಟೆರ್ಗಾ, ಅದು ಟೆರ್ಗಾ ಅಂತಾರೆ. ವೆಂಟ್ರಲಿ ಬೈ ನೈ ಟರ್ಮ್ ನಮ್ ಸ್ಟರ್ನಮ್ ಇಟ್ ಕಂಟೈನ್ಸ್ ಡಾರ್ಸಲ್ ಆನಸ್, ಆನಸ್ನೂ ಇರುತ್ತದೆ, ವೆಂಟ್ರಲ್ ಮೇಲ್ ಜೆನೈಟಲ್ ಪೋರ್ನೂ ಇರುತ್ತದೆ ಮತ್ತು ಗೋನ್ಯಾಪೋ ಫೈಸಸ್ ಅದನ್ನು ಅಲ್ಲಿ ಇರುತ್ತದೆ. ಆ್ಯಂಡ್ ನೋ ನೀಡ್ ಟು ಡ್ರಾ ದಿಸ್ ಡಯಾಗ್ರಾಮ್ಸ್. ದೆನ್ ಇನ್ ಬೋತ್ ಸೆಕ್ಸಸ್ ಎಟ್ ದ 10th ಸೆಗ್ಮೆಂಟ್ ಬಿಯರ್ಸ್ ಪೇರ್ ಆಫ್ ಜಾಯಿಂಟೆಡ್ ಆ್ಯನಲ್ ಕ್ರೈಸಸ್, ಎರಡೂ ಒಳಗೆ 10th ಒಳಗೆ ಆ್ಯನಲ್ ಕ್ರೈಸಿ ಇರುತ್ತದೆ. ದ ಮೇಲ್ ಬಿಯರ್ಸ್ ಪೇರ್ ಆಫ್ ಶಾರ್ಟ್ ಆ್ಯಂಡ್ ಥ್ರೆಡ್ ಲೈಕ್ ಆ್ಯನಲ್ ಸ್ಟೈಲ್, ಮೇಲ್ ಒಳಗೆ ಇರ್ತದೆ ಆ್ಯನಲ್ ಸ್ಟೈಲ್. ಓಕೆ, ಆ್ಯನಲ್ ಮೀನ್ಸ್ ಫೀಮೇಲ್, ಸಾರಿ ಆ್ಯನಲ್ ಮೀನ್ಸ್ ರಿಪೋ ಜೊ ಡೈಜೆಸ್ಟಿವ್ ಸಿಸ್ಟಮ್ ಜಹಾಸೆ ಜೊ ಡೈಜೆಸ್ಟಿವ್ ಕಾ ವೇಸ್ಟ್ ಜಹಾಸೆ ಆತಾ ಉಸ್ಕು ಕೇತೆ ಆ್ಯನಲ್. ನಾವು ಹಿಯರ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಕಾಕ್ರೋಚ್, ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮೇಲ್ ಒಳಗೆ ಇದು ಡಿಫ್ರೆನ್ಸ್ ಇವೆ, ಫೀಮೇಲ್ ಒಳಗೆ ಇವು ಡಿಫ್ರೆನ್ಸನ್ನು ನೀವು ಬರೀಬಹುದು. ಓಕೆ, ನಾವು ಸೊ ಆಫ್ಟರ್ ದಿ ಮಾರ್ಫಾಲಜಿ ದ ನೆಕ್ಸ್ಟ್ ಕಮ್ಸ್ ಎನಾಟಾಮಿ. ಆಲ್ರೆಡಿ ಐ ಟೋಲ್ಡ್ ಯು ದ್ಯಾಟ್ ವಾಟ್ ಯು ಮೀನ್ ಎನಾಟಾಮಿ, ಇಂಟರ್ನಲ್ ಬಾಡಿ ಪಾರ್ಟ್ಸ್ ಸ್ಟಡಿ ಈಸ್ ಎನಾಟಾಮಿ. ಸೊ ಫಸ್ಟ್ ಆಫ್ ಆಲ್ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಗೋಯಿಂಗ್ ಟು ಬಿ ಸ್ಟಡೀಸ್ ಆ್ಯಂಡ್ ದಿಸ್ ಡೈಗ್ರಾಮ್ ಆ್ಯಂಡ್ ದಿಸ್ ಡಿಸ್ಕ್ರಿಪ್ಷನ್ ಈಸ್ ಮೋಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 5 marks. ಠೀಕ, 5 marks ಇದು ಚಿತ್ರ ಬಂದೇ ಬರ್ತದೆ, ನೆಂಪಿಟ್ರಿ. ಇದು ಎಲಿಮೆಂಟ್ರಿ ಕೆನಾಲ್ ಇಸ್ ನಥಿಂಗ್ ಬಟ್ ಡೈಜೆಸ್ಟಿವ್ ಸಿಸ್ಟಮ್. ಇಲ್ಲಿಂದ ಫ್ಯಾರಿಂಗ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಪೂರಾ ಇಲ್ಲಿ ಒಳಗೆ ರಕ್ತಮ್ ತನ ಇದೇನು ಸಿಸ್ಟಮ್ ಕಾಣ್ತಾ ಇದೆ, ಇದು ನಿಮ್ಮದು ಕಾಕ್ರೋಚ್ದು ಡೈಜೆಸ್ಟಿವ್ ಸಿಸ್ಟಮ್. ಸೊ ಎಲಿಮೆಂಟ್ರಿ ಕೆನಾಲ್ ಆಫ್ ದ ಕಾಕ್ರೋಚ್ ಹ್ಯಾಸ್ ಡಿವೈಡೆಡ್ ಇನ್ ಟು ಫೋರ್ ಕಟ್, ಮಿಡ್ ಕಟ್ ಆ್ಯಂಡ್ ಹಿಂಡ್ ಗಟ್, ಮೂರು ಭಾಗ ಒಳಗೆ ಡಿವೈಡ್ ಆಗಿರುತ್ತದೆ. ದೆನ್ ಫೋರ್ ಕಟ್ ಅಂದರೆ ಫಸ್ಟ್ ಇಟ್ ಈಸ್ ಲೈನ್ ಬೈ ಕ್ಯೂಟಿಕಲ್, ಕ್ಯೂಟಿಕಲ್ಲಿಂದ ಅದು ಕವರ್ಡ್ ಆಗಿರುತ್ತದೆ. ಎಲ್ಲಿಂದ ಹಿಡಿದು ಎಲ್ಲಿಂದ ತನಕ ಫೋರ್ ಗಟ್ ಅನ್ಬೋದು ಅಂದರೆ ಫ್ಯಾರಿಂಗ್ಸ್, ಸಾರಿ ಮೌತ್, ಫ್ಯಾರಿಂಗ್ಸ್, ಯುಸೋಫೆಗಸ್, ಕ್ರೋಪ್, ಇಟ್ಸ್ ಎ ಸ್ಟೋರ್ ಆಫ್ ದ ಫುಡ್, ಗಿಝಾರ್ಡ್. ಇಲ್ಲಿವರೆಗೆ ತನಕ ನೀವು ಏನನ್ಬೇಕು ಇಲ್ಲಿ ನೋಡ್ರಿ, ಇಲ್ಲಿಂದ ಫ್ರಮ್ ಹಿಯರ್ ಮೌತ್ ಟು ದಿ ಗಿಝಾರ್ಡ್ ಇಲ್ಲಿಂದ ಇಲ್ಲಿಂದ ವಿಚ್ ಟೈಪ್ ಆಫ್ ಪಾರ್ಟ್ ಫೋರ್ ಕಟ್. ಗಿಝಾರ್ಡ್ ಹೆಲ್ಪ್ ಇನ್ ದ ಗ್ರೀಡಿಂಗ್ ದ ಫುಡ್, ಇಟ್ ಹ್ಯಾಸ್ ಔಟರ್ ಲೇಯರ್ ಆಫ್ ದ ಥಿಕ್ ಸರ್ಕುಲಾರ್ ಮಸಲ್ಸ್ ಆ್ಯಂಡ್ ಥಿಕ್ ಇನ್ನರ್ ಕ್ಯೂಟಿಕಲ್ ಫಾರ್ಮಿಂಗ್ 6 ಕೈಟೀನಿಯಸ್ ಪ್ಲೇಟ್ ಟಿತ್ಸ್ ಆರ್ ದೇರ್. ನೆಕ್ಸ್ಟ್ ಮಿಡ್ ಕಟ್, ಮಿಡ್ ಕಟ್ ಅಂದರೆ ಮಿಡ್ ಕಟ್ ಇಲ್ಲಿಂದ ಏನಿದೆ ನೋಡಿರಿ, ಇಟ್ ಈಸ್ ಆಲ್ಸೋ ಲೈನ್ಡ್ ಬೈ ಕ್ಯೂಟಿಕಲ್. 6 to 8 ಟ್ಯೂಬ್ಯೂಲ್ಸ್ ಹ್ಯಾಪಟಿಕ್ ಆರ್ ಗ್ಯಾಸ್ಟಿಕ್ ಸೀಸೆ, ಹ್ಯಾಪಟಿಕ್ ಆರ್ ಗ್ಯಾಸ್ಟಿಕ್ ಸೀಸೆ ಇಲ್ಲದ ನೋಡಿರಿ, 6 ಇರ್ಬೋದು, 6 ಎಂಟರ್ ಇರ್ಬೋದು, ಇರುವುದು ಹ್ಯಾಪಟಿಕ್ ಇನ್ ಫಂಕ್ಷನ್. ಆರ್ ಸೀನ್ ಎಟ್ ದ ಜಂಕ್ಷನ್ ಬಿಟ್ವೀನ್ ಫೋರ್ಕಟ್ ಆ್ಯಂಡ್ ಮಿಡ್ ಕಟ್ ಒಳಗೆ ಸೆಂಟ್ರದಾಗ ಅಲ್ಲಿ ಇವು ಕಾಣ್ತವೆ ಹ್ಯಾಪಟಿಕ್ ಸೀಸೆ. ದೆನ್ ದೇ ಸೀಕ್ರೆಟ್ ದ ಡೈಜೆಸ್ಟಿವ್ ಜ್ಯೂಸ್. ಇವು ಏನು ಯಾವ್ದು ಕಲರ್ ಇದು, ಇದು ಏನು ಇದು ಕಲರ್ ಇದು ಕಾಣುತ್ತಲ್ಲ ಲೈಟ್ ಪಿಂಕ್ ಕಲರ್, ಇದರಿಂದ ಒಂದು ಹ್ಯಾಪಟಿಕ್ ಡೈಜೆಸ್ಟಿವ್ ಜ್ಯೂಸ್ಗಳು ಡೈಜೆಸ್ಟಿವ್ ಜ್ಯೂಸನ್ನು ಬಿಡುಗಡೆ ಆಗ್ತದೆ. ದೆನ್ ಎಟ್ ದ ಜಂಕ್ಷನ್ ಬಿಟ್ವೀನ್ ಮಿಡ್ ಗಟ್ ಆ್ಯಂಡ್ ಹಿಂಡ್ ಗಟ್ ದೇರ್ ಆರ್ ಅಬೌಟ್ 100 to 150 ಯೆಲ್ಲೋ ಕಲರ್ಡ್ ಥಿನ್ ಫಿಲಾಮೆಂಟೆನ್ಸ್ ಮ್ಯಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. ಇಲ್ಲಿ ನೋಡಿರಿ, ಇಲ್ಲಿಂದ ಹಿಡಿದು ಇಲ್ಲಿಂದ ತನ ಇವು ಏನು ಕಾಣ್ತವೆ ನಿಮಗೆ ಎಷ್ಟು 100 to 150 ಯೆಲ್ಲೋ ಕಲರ್ಡ್ ಯೆಲ್ಲೋ ಕಲರ್ಡ್ ಫಿಲಾಮೆಂಟ್ ಮೆಲ್ಪಿಜಿಯನ್ ಟ್ಯೂಬ್ಯೂಲ್ಸ್ ಇದು ಇರುತ್ತದೆ. ಆ್ಯಂಡ್ ದಿಸ್ ಪೋರ್ಷನ್ ಇಸ್ ಮಿಡ್ ಕಟ್, ಇಲ್ಲಿದೆ ನೋಡಿರಿ ಮಿಡ್ ಕಟ್ ರೈಟ್. ಹಿಂಡ್ ಕಟ್ ದ ಲಾಸ್ಟ್ ಪೋರ್ಷನ್, ಇಟ್ ಬ್ರಾಡ್ ಇಟ್ ಈಸ್ ಬ್ರಾಡರ್ ದೆನ್ ದಿ ಮಿಡ್ ಕಟ್, ಅದಕ್ಕಿಂತ ಹೆಚ್ಚಿಗೆ ದೊಡ್ಡದಿದೆ. ಲೈನ್ಸ್ ಬೈ ಇಂಟರ್ನಲಿ ಬೈ ಕ್ಯೂಟಿಕಲ್. ಹಿಂಡ್ ಕಟ್ ಒಳಗೆ ಏನೇನಿರ್ತದೆ ಅಂದರೆ ಇಲಿಯಮ್, ಕೋಲನ್ ಆ್ಯಂಡ್ ರ್ಯಾಕ್ಟಮ್.
ರ್ಯಾಕ್ಟಮ್ ಓಪನ್ ಔಟ್ ಥ್ರೂ ದಿ ಆನಸ್. ಇಲಿಯಂ ಇಲ್ಲಿದೆ, ಕೋಲನ್ ಆ್ಯಂಡ್ ರ್ಯಾಕ್ಟಮ್. ರ್ಯಾಕ್ಟಮ್ನಿಂದ ಓಪನ್ ಔಟ್ ಟು ದಿ ಆನಸ್, ಆನಸ್ನಿಂದ ಅದು ಟೋಟಲಿ ಹೊರಗೆ ಬಂದುಬಿಡುತ್ತದೆ. ರೈಟ್, ದಿಸ್ ಈಸ್ ಆನ್ ಎ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದಿ ಕಾಕ್ರೋಚ್. ವೆಲ್, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಸಿಸ್ಟಮ್ ಆಫ್ ದಿ ಕಾಕ್ರೋಚ್. ಓಕೆ, ಥ್ಯಾಂಕ್ ಯು. ಇದು ನೋಟ್ಸಿಂದ ನಾನು ತೋರಿಸ್ತಾ ಇದ್ದೀನಿ, ಇದು ಆ್ಯಸ್ ಇಟ್ ಈಸ್ ನೀವು ಬರೀಬೇಕು. ಥ್ಯಾಂಕ್ ಯು ವೆರಿ ಮಚ್. ದಿಸ್ ವಿಲ್ ಬಿ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ಸಮಟೈಮ್ಸ್ ಓನ್ಲಿ ಡೈಗ್ರಾಮ್ ವಿಲ್ ಬಿ ಆಸ್ಕ್, ಅದರ್ವೈಸ್ ಸಮಟೈಮ್ಸ್ ಡೈಗ್ರಾಮ್ ಜೊತೆ ಇದು ನೀವು ನೋಡಿರಿಯಲ್ಲ ಇದು ಡಿಸ್ಕ್ರಿಪ್ಷನ್ನು ಬರಿ ಅಂತ ಕೇಳ್ತಾರೆ. ರೈಟ್, ಥ್ಯಾಂಕ್ ಯು.